ಅಲ್ಲ ನೀವು ವಾಲ್ಮೀಕಿ ಬಗ್ಗೆ ಮಾತು ಬೇಗ ಮುಗಿಸಿ. ನಿಮ್ನ ಮೆಚ್ಚಿಕೊಂಡೆ ಎಲ್ಲಾರು ಸದಸ್ಯರಿಗೆ ಅಧ್ಯಕ್ಷರಿಗೆ ನೀವು ಎಲ್ಲಾರ್ಗೂ ಏನೋ ಉಪದೇಶ ಹೇಳಿದ್ರಿ, ಅದ್ ನಾವು ಮೆಚ್ಚಿಕೊಂಡೆ. ಒಂದು 10 ನಿಮಿಷ ನಮಗೆ ಮಾತಾಡಿಕೊಡು. ಅಲ್ಲ ನೀವು ಏನು ಯಾವ ಸಬ್ಜೆಕ್ಟ್ ಗೊತ್ತಿ ವಾಲ್ಮೀಕಿ ಬಗ್ಗೆ ಮಾತಾಡಿದ್ರೆ ಕರ್ನಾಟಕದಿಂದ ಯಾರನ್ನ ಮಾತಾಡಬೇಕು ಬೇಡ. ಸರಿಯಾಗಿ ಮಾತಾಡಬೇಕಲ್ಲ, ಉತ್ತರ ಕನ್ನಡದ ಗೌರವ ಉಳಿಸಬೇಕು ನೀವು. ಏನೇನು ಮಾತಾಡಿದ್ರು ಅವ್ರ ಗೌರವ ತೆಗೆಯುವುದಲ್ಲ. ಅವರಂತೂ ಸರ್ಕಾರದಲ್ಲಿ ಕರೆಕ್ಟ್ ಆಗಿ ಮಾತಾಡಿ, ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾತಾಡಿ, ಮಾತಾಡಿಕೊಡು. ಇವತ್ತು 100ಕ್ಕೆ 100 ಪ್ಲೀಸ್ ಕೂತ್ಕೊಳ್ಳಿ ಒಮ್ಮೆ. ಆಯ್ತು ಒಮ್ಮೆ ಕೂತ್ಕೊಳ್ಳಿ. ಈಗಲೇ ಇಲ್ಲಿದ್ದೇ ಮುಗಿಲಿಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗ್ಲಿಕ್ಕೆ ಒಮ್ಮೆ ಕೂತ್ಕೊಳ್ಳಿ. ಈಗ ಒಮ್ಮೆ ಕೂತ್ಕೊಳ್ಳಿ, ನಂತರ ಆ ಕ್ರಮದಲ್ಲಿ ಭಾಗಿಯಾದವರು ತಟಸ್ಥರಾಗಿದ್ದಾರೆ. SIT ಮತ್ತು ED ಇದು ತನಿಖೆ ಆದ ನಂತರ ಬೂದಿ ಆಳಿನ ಕೆ ವೆಂಕಟರಾಘು ಹಾಗೂ ಅವರ ಕುಟುಂಬದವರಿಗೆ 98 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಣ ಹೋಗಿದೆ. ವಾಲ್ಮೀಕಿ ನಿಗಮದ ಹಣ ತನಿಖೆ ನಡೀತಾ ಹೇಳಿ ಸಜೆಷನ್ ಹೇಳಿ ಏನ್ ಮಾಡ್ಬೇಕು ಹೇಳಿ, ಅವ್ನು ಜೈಲಿಗೆ ಹಾಕಬೇಕು, ಪಾಸಿಗಳು ಏನ್ ಹೇಳಿ ಅನ್ನೋದೊಂದು. ಮಾನ್ಯ ಅಧ್ಯಕ್ಷರೇ, ಓದಿದ್ ನಾವೇನ್ ಮಾಡಿದಿಲ್ಲ, ನಾನು ಹೇಳ್ತಿದ್ದೇನೆ. ಇವತ್ತು ಜವಾಬ್ದಾರಿ ಯಾರ್ದೈತೆ, ಇದ್ರ ಜವಾಬ್ದಾರಿ ಯಾರೈತೆ? ಇವತ್ತು ರೈತರಲ್ಲಿ ಹಗರಣ, ಕಾರ್ಮಿಕರಲ್ಲಿ ಹಗರಣ, ST ಹಗರಣ, SC ಹಗರಣ, ಮುಸ್ಲಿಂನಲ್ಲಿ ಹಗರಣ, ಇದಕ್ಕೆಲ್ಲದಕ್ಕೂ ಜವಾಬ್ದಾರಿ ಇದ್ದವರು ಮುಖ್ಯಮಂತ್ರಿಗಳು. ನಡೆಸಬೇಕು ಮುಖ್ಯಮಂತ್ರಿಗಳು ನಡೆಸಕ. ರಾಜೀನಾಮೆ ಕೊಟ್ಟು ಮನೆ ಹೋಗಲಾರು. ಓಕೆ, ರಾಜೀನಾಮೆ ಕೊಟ್ಟು ಹೋಗಲಿ. ಆಯ್ತು, ಕೂತ್ಕೊಳ್ಳಿ. ಆರ್ ನಿಗಮ ರಾಜೀನಾಮೆ ಹೋಗಲಿ. ಈ ರೀತಿ ಸುಮ್ಮನೆ ದಲಿತರ ಹೆಸರಿನಲ್ಲಿ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ, ಹಿಂದುಳಿದವರ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಮಿಕರ ಹೆಸರಿನಲ್ಲಿ ಓಡ್ತಾ ಇದ್ಕೊಂಡು ಬಂದು ಅವರಿಗೆಲ್ಲ ಏನ್ ಅನ್ಯಾಯ ಆಗತೈತಿ, ಅದ್ರ ಮೇಲೆ ಏನ್ ಪ್ರಿಸೈಡ್ ಮಾಡ್ತಾ ಇದಾರಲ್ಲ, ಯಾವ್ದ ನೈತಿಕ ಆಗ್ತಿಲ್ಲ. ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡ್ಲಿ ಅಂತ ಒತ್ತಾಯ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ.